Hello, welcome back to my channel. My name is Naveen. Vlog start mana, come let's go. ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ನಾನು ಮತ್ತು ನನ್ನ ಫ್ರೆಂಡ್ ಇದೇ ಫಸ್ಟ್ ಟೈಮ್ ಮೀಟ್ ಆಗಿದ್ವಿ. ನನ್ನ ಮದುವೆ ಆದಮೇಲಿಂದ ಕರೀತಾ ಇದ್ಲು, ಮೀಟ್ ಆಗೋಣ ಅಂತೇಳಿ. ಫೈನಲಿ ಇವತ್ತು ಮೀಟ್ ಆದ್ವಿ. ಸೊ ನಂಗೆ ಯೂಸ್ವಲಿ ಹೊರಗಡೆ ಮೀಟ್ ಆಗೋದು ಇದೆಲ್ಲ ಇಷ್ಟ ಆಗಲ್ಲ. ಆಮೇಲೆ ಹೋಗೋದು ಇಲ್ಲ, ನಾನು ಜಸ್ಟ್ ಕಾಲಲ್ಲಿ ಮಾತಾಡ್ತೇನೆ ಅಷ್ಟೆ. ಬಟ್ ಹೊರಗಡೆ ಸುತ್ತಾಡೋದು ಇದೆಲ್ಲ ಇಷ್ಟ ಆಗಲ್ಲ. ಒಂದು ಈ ತಬ್ಬಿ. ಸೊ ಪಾಪ ತುಂಬ ಸತಿ ಕರಿತಾ ಇದ್ಲು, ಬಾ ಹೋಗೋಣ, ಹೊರಗಡೆ ಹೋಗೋಣ, ಮಿಟ್ಟಾಗೋಣ, ಮನೆಗೆ ಬಾ ಅಂತ ಕರಿತಾ ಇದ್ಲು. ನಾನಾದರೂ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ ಇದ್ಲು. ಸೊ ನನಗೇನೋ ಫ್ರಂಟ್ ಟು ಫ್ರಂಟ್ ಅಷ್ಟೊಂದು ಕಂಫರ್ಟೇಬಲ್ ಆಗೋಲ್ಲ ನನಗೆ. ಸೊ ಮೀಟ್ ಆಗೋದು ಅದು ಇದು ಅಂತ ಹೇಳಿ. ಸೊ ಫೈನಲಿ ಇವತ್ತು ಮೀಟ್ ಆದ್ವಿ. ನಮ್ಮ ತಂಗಿನೂ ಹೇಳಿದ್ಲು ಅಷ್ಟೊಂದು ಕರಿತಾ ಇದ್ದಾಳೆ ಹೋಗು ಅಂತ ಹೇಳಿ. ಸೊ ಹಂಗಾಗಿ ಅವಳಿಗೆ ಸ್ಕೂಟಿ ಎಲ್ಲ ಬರುತ್ತೆ, ಹಾಗಾಗಿ ಅವಳ ಸ್ಕೂಟಿ ಹೊಸ ಸ್ಕೂಟಿ ತೊಗೊಂಡಿದ್ಲು. ಹಾಗಾಗಿ ಇಬ್ಬರು ಸುತ್ತಾಡ್ಕೊಂಡು ಬಂದ್ವಿ. ಮತ್ತು ಇವತ್ತು ನಾವು ಕುಬಸ ಮಾಡೋದ್ರಿಂದ ಮಾರ್ಕೆಟಿಗೆ ಹೋಗಿ ನಾನು ಮತ್ತು ನನ್ನ ಸಿಸ್ಟರು ಮಾರ್ಕೆಟಿಗೆ ಹೋಗಿ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. ತರಕಾರಿಗಳು ಏನೇನು ಬೇಕೋ ಅದೆಲ್ಲ, ಮತ್ತು ಬೇರೆ ಗ್ರಾಸರಿ ಶಾಪಿಂಗ್ ಏನೇನು ಬೇಕೋ ನಾವೇನು ಮಾಡ್ತಾಯಿದ್ವಿ ಅದೆಲ್ಲಕ್ಕೆಲ್ಲ ತೊಗೊಂಡು ಬರಬೇಕು ಅಂತ ಹೋಗಿದ್ವಿ. ಸೊ ನನ್ನ ಅದಕ್ಕೆ ಏನೋ ಕುಲ್ಚ ಮತ್ತು ಕಾಜು ಮಸಾಲ ಈ ರೀತಿ ಎಲ್ಲ ಹೇಳಿದ್ಲು, ಜೀರಾ ರೈಸ್ ಈ ರೀತಿ ಎಲ್ಲ ಅವಳನ್ನ ಕೇಳಿನೇ ಮಾಡಿತ್ತು. ಹಾಗಾಗಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತೇಳಿ ನಾವೇ ಹೋಗಿ ತರೋದು. ಸೊ ಅದಕ್ಕೆ ಕುಬ್ಸ ಮಾಡೋದಂತಾರೆ, ಅಂದರೆ ನಮ್ಮ ಖರ್ಚಿಂದನೇ ಅವಳಿಗೆ ತಿನ್ನಿಸೋದು ಈ ರೀತಿ. ಸೊ ಹಂಗಾಗಿ ತರಕ್ಕೆ ಹೋಗಿದ್ವಿ. ಸೊ ಫೈನಲಿ ತೊಗೊಂಡು ಬಂದ್ವಿ ಆ್ಯಂಡ್ ಸುತ್ತಾಡ್ಕೊಂಡು ಬಂದ್ವಿ. ಒಂದು 7 ಗಂಟೆ 8 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಕೂಡ ವಾಪಸ್ ಬಂದಿದ್ದರು, ನಮ್ಮನ್ನ ಕರೆಯೋದಕ್ಕೆ ಅಂತೇಳೇ ಬಂದಿದ್ದರು. ಆ್ಯಂಡ್ ಇವತ್ತು ಕುಬ್ಸ ಕೂಡ ಆಗುತ್ತೆ ಅಂತೇಳಿ ಒಂದು 2 to 3 days ನಿಂತ್ಕೊಂಡಿದ್ವಿ ಅಷ್ಟೇ. ಸೊ ಜಾಸ್ತಿ ಏನು ಅಲ್ಲಿರಲಿಲ್ಲ ನಾವು. ಸೊ ಇವತ್ತು ಫೈನಲಿ ಇವತ್ತು ಅವಳಿಗೆ ಊಟ ಎಲ್ಲ ಮಾಡಿಸಿ ತಿನ್ನಿಸಿ ಹಾಗೆ ನೆಕ್ಸ್ಟ್ ಡೇ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಇವತ್ತು ಕಾಜು ಮಸಾಲ ಮತ್ತು ಅವಳು ಕುಲ್ಚ ಹೇಳಿದ್ಲು ಆ್ಯಕ್ಚುಲಿ, ಆಮೇಲೆ ತವಾ ರೊಟ್ಟಿ ಅಂತ ಏನೋ ಈ ರೀತಿ ಯಾವುದು 2 ಐಟಮ್ಸ್ ಹೇಳಿದ್ಲು. ಸೊ ಅದು ಏನಾಯಿತು ಅಂದರೆ ನಮಗೆ ಇಲ್ಲಿದಕ್ಕೂ ಮತ್ತು ನಮ್ಮನೆದಕ್ಕೂ ಒಂದು ಸ್ವಲ್ಪ ಅಂದರೆ ನನ್ನ ಕಿಚನ್ಗೂ ಸ್ವಲ್ಪ ಡಿಫ್ರೆನ್ಸ್ ಅಂದರೆ ಮತ್ತು ಪಾತ್ರೆಗಳು ಚೇಂಜ್ ಇರುತ್ತಲ್ವ, ಹಾಗಾಗಿ ನನಗೆ ಅಲ್ಲಿ ಕುಲ್ಚ ಮಾಡೋಕೆ ಕಂಫರ್ಟೇಬಲ್ ಆಗಲಿಲ್ಲ. ತವಾ ತುಂಬ ತೆಳುವಾಗಿತ್ತು ಹಾಗಾಗಿ, ಮತ್ತು ಲಾಸ್ಟಲ್ಲಿ ಫೈನಲಾಗಿ ಸೊ ಇಷ್ಟೆಲ್ಲ ಐಟಮ್ಸ್ ಮಾಡೋಕೆ ಲೇಟ್ ಆಗುತ್ತೆ ಅಂತ ಫೈನಲಾಗಿ ನಾವು ತಂದೂರಿ ರೊಟ್ಟಿ ಮಾಡಿದ್ವಿ. ಸೊ ಇವಾಗ ನಾವು ಕಾಜು ಮಸಾಲೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಹಾಗೆ ನಮ್ಮ ಮಮ್ಮಿನೂ ಇರಿಟೇಟ್ ಮಾಡ್ತಾಯಿದ್ಲು ನಮಗೆ, ಹಾಲು ಕಾಯಿಸ್ಕೊಳ್ಳೋದು ಟೀ ಮಾಡ್ಕೊಳ್ಳೋದು ಅಂತ ಹೇಳಿ ನಮ್ಗೆ ಅಡುಗೆ ಮನೆಯೇ ಬಿಡ್ತಾ ಇರಲಿಲ್ಲ. ಸೊ ಬಟ್ ನಾವು ಕಡೆ ಏನೇನೋ ಆ್ಯಕ್ಚುಲಿ ನನಗೆ ಏನೇನು ಮಾಡ್ತೀವಿ ಅಂತ ನೆನಪಿಲ್ಲ. ಬಟ್ ಕಾಜು ಮಸಾಲ ಮಾಡಿದ್ವಿ, ಹಾಗೆ ತಂದೂರಿ ರೊಟ್ಟಿ, ಜೀರಾ ರೈಸು, ದಾಲ್ ಫ್ರೈ. ಸೊ ಈ 4 ಐಟಮ್ಸ್ ಅಂತೂ ಮಾಡಿದ್ವಿ. ಸ್ವೀಟ್ಗೆ ಐ ಥಿಂಕ್ ನಾನು ಊರಿಂದ ಕರ್ಜಿಕಾಯಿ ಅದು ಇದು ಮಾಡ್ಕೊಂಡು ಬಂದಿದ್ದೆ. ಸೊ ಅದನ್ನೇ ತಿನ್ನಿಸಿದ್ವಿ ಅವಳಿಗೆ ಸ್ವೀಟ್ಗೆ ಅಂತೇಳ. ಬಂದ ತಕ್ಷಣ ನೆಕ್ಸ್ಟ್ ಡೇ ಸ್ವೀಟ್ಗೆ ಅಂತ ಸ್ವೀಟ್ ತಿನ್ನಿಸಿದ್ದೆ. ಆ್ಯಂಡ್ ಇವಾಗ ಫೈನಲಾಗಿ ಎಲ್ಲ ಅಡುಗೆ ಆಯಿತು. ಸೊ ಇವಾಗ ಬ್ಯಾಟರ್ ರೆಡಿ ಮಾಡಬೇಕಲ್ಲ ರೋಟಿ ಅಂತೇಳಿ. ಆ್ಯಕ್ಚುಲಿ ಕುಲ್ಚ ಅಂದರೆ ಕುಲ್ಚ ಮತ್ತು ತವಾ ರೊಟ್ಟಿನೂ ಹೇಳಿದ್ಲು. ಸೊ ತೆಳುವಾಗಿ ಬ್ಯಾಟರ್ ಮಾಡಬೇಕು ಅಂತ ಬ್ಯಾಟರ್ ಕಲಿಸಿದೆ. ಮತ್ತು ಸೊ ನಾನು ಇದ್ದೆ ಅವಳಿಗೆ ಈ ಸೀರೆ ತೊಗೊಂಡು ಬಂದಿದ್ವಿ, ನಮ್ಮ ತಂಗಿನೇ ತಂದಿತ್ತು. ಸೊ ಹಂಗಾಗಿ ನಾನು ಹೋಗಿ ಬಳೆ ಕೂಡ ತಂದಿದ್ದೆ ಮ್ಯಾಚಿಂಗು, ನಾನು ಮತ್ತು ನನ್ನ ತಂಗಿ ಔಟ್ಸೈಡ್ ಹೋದಾಗ ಬಳೆ ಹಾಗೆ ಸಾರಿ ಫುಲ್ ಐಯರ್ ಏನು ಮಾಡ್ತಾರೋ ಅದು ತೊಗೊಂಡು ಬಂದಿದ್ವಿ. ಆ್ಯಂಡ್ ಎಲ್ಲನೂ ನಮ್ಮ ತಂಗಿನೇ ಊರಲ್ಲೇ ತೊಗೊಂಡು ಬಂದಿದ್ಲು. ಸೊ ಮ್ಯಾಚಿಂಗ್ ಆಗತ್ತೆ ಅಂತ ಹೇಳಿ. ಸೊ ಇವಾಗ ನಾವು ಅವಳಿಗೆ ಅರಿಶಿನ ಕುಂಕುಮ ಕೊಟ್ಟು ನಾವೇನು ತೊಗೊಂಡು ಬಂದು ಆಯರಿ ಮಾಡ್ತಾಯಿದ್ದೀವಿ, ಅವಳಿಗೆ ಮಡಿಲಕ್ಕೆ ತುಂಬ್ತಾ ಇದ್ದೀವಿ, ಮತ್ತು ರೇಷನ್ನು ಅದು ಇದು ತುಂಬಬೇಕಂತೆ. ಸೊ ಅದು ಕೂಡ ಅಷ್ಟೇ, ಏನೇನು ಸ್ವಲ್ಪ ಐಟಮ್ಸ್ ತೊಗೊಂಡು ಬಂದಿದ್ವಿ ಅದನ್ನೇ ಹಾಕ್ತಾಯಿದ್ದೀವಿ ಇವಾಗ. ಆ್ಯಂಡ್ ನಮ್ಮ ಸೈಡು ಈ ರೀತಿ ಪ್ರೆಗ್ನೆಂಟ್ ಆದಮೇಲೆ ಶ್ರೀಮಂತಕಾರ ಆದಮೇಲೆ ಸೊ ಮನೆ ಮನೆಗೂ ಕುಬ್ಸ ಅಂತ ಎಲ್ಲ ಕರೀತಾರೆ, ಕುಬ್ಸ ಮಾಡ್ತೀವಿ ಮನೆ ಅಂತ. ಅಂದರೆ ಈ ರೀತಿ ಊಟ ಮಾಡಿಸ್ತಾರೆ, ಸಿಹಿ ತಿಂಡಿ ಎಲ್ಲ ತಿನ್ನಿಸ್ತಾರೆ, ಮತ್ತು ಈ ರೀತಿ ಸಾರಿಗೆಲ್ಲ ಕೊಡ್ತಾರೆ, ಆಯರಿ ಎಲ್ಲ ಕೊಡ್ತಾರೆ, ಇದಕ್ಕೆ ಕುಬ್ಸ ಅಂತ ಅಂತಾರೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ಈ ರೀತಿ ಮನೆ ಮನೆಗೂ ಯಾರೂ ಕರೀಲಿಲ್ಲ. ನಾವಿದ್ದ ಏರಿಯಾ ಆ್ಯಂಡ್ ಇಲ್ಲಿ ಅದೆಲ್ಲ ಮಾಡ್ತಾರೋ ಇಲ್ಲನೂ ಗೊತ್ತಿಲ್ಲ ಅಂದರೆ ಈ ಊರಲ್ಲಿ. ಸೊ ನಮ್ಮ ಊರ ಕಡೆ ಅಂತೂ ಆ ರೀತಿ ಮಾಡ್ತಾರೆ, ಪಕ್ಕದ ಮನೆಯವರು ಎಲ್ಲರೂ ಕರೋದು, ಊಟ ಎಲ್ಲ ಮಾಡಿಸ್ತಾರೆ. ಸೊ ಇಲ್ಲಿ ಈ ರೀತಿ ಇರುತ್ತೆ. ಮತ್ತು ಇವಳಿಗೆ ನಾವು ಸಾರಿ ತೊಗೊಂಬಂದಿದ್ವಿ ಇಬ್ಬರು ಸೇರಿ, ಬಳೆ ಕೂಡ ತೊಗೊಂಡ್ಬಂದಿದ್ವಿ. ಆ್ಯಕ್ಚುಲಿ ಮ್ಯಾಚಿಂಗ್ ತುಂಬ ಹುಡ್ಕಾಡಿದ್ವಿ ಬಳೆಗಳು ಕೂಡ, ಅಷ್ಟು ನಮಗೆ ಅವಳ ಸೈಜು ಮತ್ತು ಸಾರಿ ಮ್ಯಾಚಿಂಗ್ ಸಿಗಲೇ ಇಲ್ಲ. ಫೈನಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡ್ಬಂದ್ವಿ.
ಆ್ಯಂಡ್ ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ಅದ್ವಿಕಾನೇ. ಸೊ ಅದ್ವಿಕಾನೇ ಶೂಟ್ ಮಾಡ್ತಾ ಇರೋದು, ಹಾಗಾಗಿ ಅರ್ಧಮರ್ಧ ಶೂಟ್ ಮಾಡಿದ್ದಾಳೆ. ಸೊ ಎಲ್ಲ ಸೆಟ್ ಮಾಡಿ ಇಟ್ಟು ಬಂದುಬಿಡ್ತಾಳೆ. ಸೊ ನಾವು ಈ ರೀತಿ ಇದು ಮಾಡ್ತಾಯಿದ್ವಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಎಲ್ಲರೂ ಊರಿಂದ ಬಂದವರು ವಾಪಸ್ ಊರು ಹೋಗಿದ್ದಾರೆ. ನಾನು ಮತ್ತು ನನ್ನ ತಂಗಿ ಅಷ್ಟೇ ಇವತ್ತು ಅಥವಾ ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಆಲ್ರೆಡಿ ಸ್ವಲ್ಪ ಸಾಯಂಕಾಲ ಆಗಿದೆ. ಸೊ ನಾಳೆನೇ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು, ಸೊ ಇವತ್ತು ಈ ರೀತಿಯೆಲ್ಲ ಅವ್ರಿಗೆ ಡಿನ್ನರ್ ಮಾಡಿಸಿದ್ರಾಯ್ತು ಅಂತ. ಸೊ ಆ್ಯಕ್ಚುಲಿ ಅವತ್ತಿನ ದಿನವೇ ಅಂತ ಹೇಳಿ ನನ್ನ ತಂಗಿ ಹೇಳ್ತಾ ಇದ್ದಕ್ಕು ಅಂದರೆ ಶ್ರೀಮಂತಕ್ಕಾಗುತ್ತೆ. ಅವತ್ತು ತುಂಬ ಟಯರ್ಡಾಗಿರುತ್ತೆ, ನಾವು ಮಾಡಿರೋ ಐಟಮ್ಸ್ ಕೂಡ ಅದು ಅವಳಿಗೆ ಸೇರೋದಿಲ್ಲ ಅಂತ ಹೇಳಿ ನಾನು ಅವತ್ತು ಕ್ಯಾನ್ಸಲ್ ಮಾಡಿದೆ. ಹಾಗಾಗಿ ಒಂದು 2-3 ಡೇಸ್ ಇದ್ವಿ. ಸೊ ಎಲ್ಲ ರಿಲೇಷನ್ಸ್ ಎಲ್ಲ ಅವ್ರು ಕೂಡ ಬಂದು ಮಾಡಿ ಹೋದರು. ಸೊ ನಾನು ಲಾಸ್ಟ್ ಡೇ ಇನ್ನೇನು ಊರಿಗೆ ಹೋಗೋ ದಿನ ಹಿಂದಿನ ದಿನ ಮತ್ತೆ ನಮ್ಮನ್ನು ಕರೆಯೋದಕ್ಕೆ ಅಂತ ನನ್ನ ಹಸ್ಬೆಂಡ್ ಬಂದಿದ್ದರು. ಸೊ ಆವತ್ತಿನ ದಿನ ಪ್ಲ್ಯಾನ್ ಮಾಡಿದ್ವಿ, ಮಾಡಿ ಆಮೇಲೆ ಊರಿಗೆ ಹೋಗಬೇಕು ಅಂತ ಹೇಳಿ. ಹಾಗೆ ಇವಾಗ ಮತ್ತೆ ಅಗೇನು, ಸೊ ನಮಗೆ ಹಾಡೋಕ್ಕೆಲ್ಲ ಬರಲ್ಲ, ಹಾಗಾಗಿ ನಾನಂತೂ ಆನ್ಲೈನಲ್ಲಿ ಪ್ಲೇ ಮಾಡಿಬಿಟ್ಟಿದ್ದೆ. ಕೆಲವೊಂದು ಸಾಂಗ್ಸ್ ಎಲ್ಲ ಇರ್ತಾವಲ್ವ ಕುಬಸಸ್ ಸಲುವಾಗಿ, ಸೊ ಅವನ್ನೆಲ್ಲ ಪ್ಲೇ ಮಾಡಿಬಿಟ್ಟಿದ್ದೆ. ಹೊರಗಡೆ ಬೇರೆ ಹೋಗಿದ್ವಿ, ಹಾಗಾಗಿ ಟೈಮ್ ತುಂಬ ಲೇಟ್ ಆಗುತ್ತೆ ಇಷ್ಟೊಂದು ಐಟಮ್ಸ್ ಎಲ್ಲ ಮಾಡಬೇಕು ಅಂತ. ತುಂಬ ದಿನ ಬೇಗ ಫಾಸ್ಟ್ ಟೈಮ್ ಮಾಡಿದ್ವಿ. ಸೊ ನಾವು ತಂದೆ ಸಾರಿ ಇದು, ಸೊ ಅವಳು ಬ್ಲೌಸ್ ಆಲ್ರೆಡಿ ಇತ್ತು, ಸೊ ಮ್ಯಾಚಿಂಗ್ ಆಗಿದೆ. ಸೊ ಸಾರಿ ಕೂಡ ಚೇಂಜ್ ಮಾಡ್ಕೊಂಬಂದ್ಲು. ಆ್ಯಂಡ್ ಇವಾಗ ಅವಳಿಗೆ ಸ್ವೀಟು ಮತ್ತು ತಂದೆ ರೊಟ್ಟಿ, ಸೊ ಇದನ್ನೆಲ್ಲ ಊಟ ಮಾಡ್ತಾ ಇದ್ದಾಳೆ. ಆ್ಯಂಡ್ ಅವಳಿಗೆ ಲಾಸ್ಟಲ್ಲಿ ಅವಳಿಗೆ ಇಷ್ಟ ಆಯಿತು ಅನ್ಸುತ್ತೆ. ಆ್ಯಂಡ್ ರೈಸು ಒಬ್ರಿಗೊಬ್ಬರು ಊಟ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಈ ರೀತಿ ತಂದೂರಿ ರೊಟ್ಟಿ ಮಾಡಿದ್ವಿ, ಕುಲ್ಚ ಎಲ್ಲ ಬರಲಿಲ್ಲ ತವಾ ಡಿಫ್ರೆಂಟ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಹಿಡ್ಕೊಳ್ಳೋಕ್ಕೆಲ್ಲ ಬೇಕಾಗತ್ತೆ ಅಂತ ತವ ಇರಲಿಲ್ಲ. ಹಾಗಾಗಿ ಇವಾಗ ತಂದೂರಿ ರೊಟ್ಟಿ ಮಾಡಿದ್ವಿ. ಸೊ ನಾವು ಕೂಡ ನೆಕ್ಸ್ಟ್ ಡೇ ಊಟ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ಕೂಡ ಬೆಳಗ್ಗೆ ಇವಾಗ ಹೋಗ್ತಾ ಇದ್ದೀವಿ ಊರಿಗೆ. ಸೊ ನಮ್ಮ ಮಮ್ಮಿ ನಮಗೋಸ್ಕರ ತಂದು ಸಾರಿ ಎಲ್ಲ ಕೊಡ್ತಾ ಇದ್ದಾರೆ. ನಮಸ್ಕಾರ ಮಾಡಿ ವಾಪಸ್ಸು ನಮ್ಮೂರು ಹೋಗ್ಬೇಕು ಇವಾಗ. ಆ್ಯಂಡ್ ನಮ್ಮ ಅಜ್ಜಿ ಇಲ್ಲೇ ನಮ್ಮ ಊರಲ್ಲೇ ಒಂದು ಮಠ ಇದೆ, ಅಲ್ಲಿ ಹೋಗೋಣ ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ಆಮೇಲೆ ಹೋಗೋಣ ಅಂತ ಅಂದರು. ಬಟ್ ನಾವು ಇಲ್ಲ ಬಾಜಿ ಇದೆ, ಕಾರಲ್ಲಿ ಹೋಗುತ್ತಾನೆ, ಆನ್ ದ ವೇ ಇದೆ, ಕರ್ಕೊಂಡು ಹೋಗ್ತೀನಿ ಬಾ ಅಂತಂದಿದ್ದಕ್ಕೆ ಮತ್ತೆ ಬಂದರು. ಇವಾಗ ನಾವು ವಾಪಸ್ಸು ಏನು ಟೆಂಪಲ್ಗೆ ಬಂದ್ವಿ. ಟೆಂಪಲ್ ಹತ್ರ ತುಂಬ ಕೋಲ್ಡ್ ಆಗಿತ್ತು, ಹೊರಗಡೆ ತುಂಬ ಬಿಸಿಲು, ಬಟ್ ಟೆಂಪಲಲ್ಲಿ ತುಂಬ ಚೆನ್ನಾಗಿತ್ತು, ಕೋಲ್ಡ್ ಆಗಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ಎತ್ಕೊಂಡು ಅದಾದಮೇಲೆ ನಮಸ್ಕಾರ ಎಲ್ಲ ಮಾಡಿ ಮತ್ತು ನಾವು ವಾಪಸ್ಸು ಇವಾಗ ನೀನು ಊರು ಬಿಡ್ತಾ ಇದ್ವಿ. ಸೊ ನಮ್ಮ ಮನೆ ಹತ್ರನೇ ಅವ್ರನ್ನ ಬಿಟ್ಟು ಮತ್ತು ವಾಪಸ್ ನಾವು ತಿರ್ಗ ಇವಾಗ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಊರಿಗೆ ಹೋಗ್ತಾಯಿದ್ದೀನಿ ಅಂತ ಅಂದ್ಕೊಂಡು 2 ಅವರ್ಸ್ ಕಟ್ಟಲೆ ಅಲ್ಲೇನೇ ನಿಂತಿದ್ವಿ. ನಮ್ಮ ಪ್ಲೇಸ್ ಹೆಂಗಾಗಿದೆ ನೋಡಿ, ಡಲ್ ಆಗಿಬಿಟ್ಟಿದೆ. ಅದಾದಮೇಲೆ ಒಂದು ಕಡೆ ಒಂದು ಸ್ವಲ್ಪ ದೂರ ಬಂದಮೇಲೆ ಲಂಚ್ಗಂತ ನಿಲ್ಸಿದ್ವಿ, ಅಲ್ಲಿ ಊಟ ಮಾಡಿದ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.